ನಮಸ್ಕಾರ ವೀಕ್ಷಕರೇ, ಕೆಕೆಟು ನ್ಯೂಸ್ಗೆ ಸ್ವಾಗತ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ವಿರುದ್ಧ ಗಂಭೀರ ಆರೋಪ. ಸಾಲದ ಸುಳಿಗೆ ಸಿಲುಕಿದ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಾಲದ ಸುಳಿಗೆ ಸಿಲುಕಿದೆ. ಕೇವಲ 180 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಾರ್ಖಾನೆ ಇದೀಗ 360 ಕೋಟಿ ಸಾಲದಲ್ಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಬಿಜೆಪಿಯ ಮುಖಂಡರಾದ ಶಿವಯೋಗ್ಯಪ್ಪ ನೇದಲಗಿ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಇಂಡಿ ತಾಲೂಕಿನ ಸಾಲುಟ್ಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, 180 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಾರ್ಖಾನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು 40 ಕೋಟಿ ಅನುದಾನ ನೀಡಿದ್ರು. ಆಗ್ಲಾದರೂ ಸಾಲದ ಪ್ರಮಾಣ ಕಡಿಮೆ ಆಗಬೇಕಾಗಿತ್ತು, ಆದರೆ ಇನ್ನಷ್ಟು ಹೆಚ್ಚಾಗಿದೆ ಅಂತ ಆರೋಪ ಮಾಡಿದ್ರು. ಇಂಡಿ ಶಾಸಕರು ಬರೀ ನಾನು ನನ್ನದು ನನ್ನಿಂದಲೇ ಎಲ್ಲ ಇಡೀ ಇಂಡಿ ತಾಲೂಕು ನನ್ನದು ಎಂಬಂತೆ ಅಹಂಕಾರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಭಾಷಣ ಮಾಡುತ್ತಾರೆ ಅಂತ ಕೈ ಶಾಸಕ ಯಶವಂತರಾಯಗೌಡ ವಿರುದ್ಧ ಗುಡುಗಿದ್ರು. ಆ ಸಂಘ ಏನಾಗಿದೆ ಇವತ್ತ, ಸಕ್ಕರೆ ಕಾರ್ಖಾನೆ ಏನಾಗಿದೆ ಇವತ್ತ, 360 ಕೋಟಿ ಸಾಲ ಇರೋದಕ್ಕೆ 360 ಕೋಟಿ ಬರೀ 200 ಕೋಟಿ ಒಂದು ನೂರ ಎಂಬತ್ತು ಕೋಟಿ ಒಳಗೆ ಪ್ರಾರಂಭ ಆದ ಸಕ್ಕರೆ ಕಾರ್ಖಾನೆ, ಅದಕ್ಕೆ 40 ಕೋಟಿ ಯಾರು ಸಿದ್ದರಾಮಯ್ಯ ಕೊಟ್ಟನ, ಇನ್ನೊಂದು ಎಕರೆ ಕೊಟ್ಟಾರ ಅದಕ್ಕೆ. ಇವತ್ತು ಅದು ಕಮ್ಮಿ ಆಗಬೇಕಾಗಿತ್ತು. ಇವತ್ತದು 360 ಕೋಟಿ ಸಾಲ ಇದೆ. ಎಲ್ಲಾನು ನಾ ಮಾಡೀನಿ. ಇಂಡಿ ತಾಲೂಕೇ ನಂದು, ಮಾತು ಕೊಟ್ಟಂತೆ ನಡಿಬೇಕು, ಅಪ್ಪ ಊಟದಾಗ ನಡಿಬೇಕು, ರಾಜಕಾರಣ ಹೋಗ್ತದೆ ಬರ್ತದೆ ಅಂತ ಭಾಷಣ ಮಾಡು ಹೇಳು ಶಾಸ್ತ್ರ ಏನಾದ್ರು ಬದಿನಿಟ್ಟೆ. ನಾನು ಅಪ್ಪ ಹುಟ್ಟೀನಿ, ಅಪ್ಪ ಹುಟ್ಟದ ರಾಜೀನಾಮೆ ಕೊಡು ಅಂದಿ, ನಾನು ಅಪ್ಪ ಹುಟ್ಟದ ರಾಜೀನಾಮೆ ಕೊಟ್ಟೀನಿ. ಅಧ್ಯಕ್ಷ ನಾ ಮಾಡೀನಿ, ಅವನಿಗೆ ಅವ್ನು ರಾಜೀನಾಮೆ ಕೊಡಬೇಕು. ಅಧ್ಯಕ್ಷ ನೀ ಮಾಡ್ಬೇಕಾದ್ರೆ ನನ್ನ ಕಡೆಯಿಂದ ಯಾಕೆ ಒಂದೂವರೆ ಕೋಟಿ ರೊಕ್ಕ ಖರ್ಚಾಯ್ತಿದ್ದು? ಅಧ್ಯಕ್ಷ ನೀ ಮಾಡಿದ್ರೆ ನನ್ನ ಕೈಯಿಂದ ಯಾಕೆ ಒಂದೂವರೆ ಕೋಟಿ ಖರ್ಚಾಯ್ತಿತ್ತು? 1,50,000 ಖರ್ಚು ಮಾಡಿ. ತಾನೇ ಭಾಷಣದೊಳಗೆ ತಾನೇ ಹೇಳ್ದ, ನಾದೊಳಗ ಎಲ್ಲ ಸಾವುಕಾರ ದೊಡ್ಡ ಉಪಕಾರ ಮಾಡ್ಯಾನ, ಸಮಾಜ ಬಿಟ್ಟು ನನ್ನ ಇಲೆಕ್ಷನ್ ಮಾಡ್ಯಾನ, 10,00,000 ರೂಪಾಯಿ ಖರ್ಚು ಮಾಡ್ಯಾನ. ತಾನೇ ಎಲ್ಲಿ ನಾದ ಹೇಳ್ದ, ಇಲ್ಲ ನಾ ಅಧ್ಯಕ್ಷ ಮಾಡ್ತೀನಿ ಸಾವುಕಾರ ಅಂತ ಹೇಳಿ. ನಾ ಹೇಳ್ದ, ಬ್ಯಾಟ್ರಿ ಗೌಡ್ರ 18 ನಮ್ಮವ, 20 BJP ಅವ, ಮನೆ MB ಪಾಟೀಲ್ ರೀ ಮಾಡ್ಬೇಕಾದ್ರೆ ಅವ್ರದೇ ಕೈಲಿ 1 ಕೋಟಿ ಖರ್ಚು ಮಾಡ್ಯಾರ ಬ್ಯಾಟ್ರಿ, ಅದು ನಮ್ಗೆ ನಿಗಲ ಎಲ್ಲ ಮಾಡಾನಂದ ಅಂದಗಳಕ್ಕೆ ಮುಂದೆ ಇದೇ ಚಲವಳ ಚೇರ್ಮನ್ರು, ಇದೇ ರಾಜೇಗೌಡರು, ಇದೇ ಕಲ್ಯಾಣ ಜಗಿತಪ್ಪ ಅವರು ಓಸು ಮಂದಿ ಕೇಳಕ್ಕೆ ಹೋಗ್ಯಾರ ಅಧ್ಯಕ್ಷರ ಮಾಡ್ರಿ ನಮ್ಮ ನಿಧಿಲಿಗೆ ಇರ್ತೀವಿ. ಆಳ ಏನಂದ ಹೇಳ್ರಿ, ಏ ಅವ ಗುಂಡಾಗಿರಿ ಮಾಡ್ತಾನ, ಅವ ದಾದಾಗಿರಿ ಮಾಡ್ತಾನ, ಅವನಿಗೆ ಅಧ್ಯಕ್ಷ ಮಾಡಿದ್ರೆ ಆ ಕುರ್ಚಿ ಸ್ಥಿತಿ ಏನಾದಿತ್ತು? ಹೌದು, ನಾ ಗುಂಡಾಗಿರಿ ಮಾಡ್ತೀನಿ, ದಾದಾಗಿರಿ ಮಾಡ್ತೀನಿ. ನಿನ್ನ ಚುನಾವಣೆ ಮಾಡ ಮುಂದೆ ನನ್ನ ಕಾಲು ಹಿಡಿದಿದ್ದಲ್ಲ, ಹಾಳಾಗ ನಾ ಗುಂಡಗಿರಿ ದಾದಗಿರಿ ಮಾಡ್ತಿದ್ದೆ. ನಿನ್ನ ಚುನಾವಣೆ ಒಳಗೆ ಎಲ್ಲಿ ಗೊತ್ತಾದ್ರೆ ಮನೆ ಕಾಲು ಹಿಡಿದು ನನ್ನ ಕರ್ಕೊಂಡೋಗಿ ನೋಡಿ ಚೌಕ, ನನ್ನ ಮರ್ಯಾದ ಪ್ರಶ್ನೆ ಅದ, ಇದು ನನ್ನ ಕೊನೆಯ ಚುನಾವಣೆ, ನಾ ಮುಂದೆ ನಿಂದರಂಗಿಲ್ಲ, ನಮ್ಮ ತಾಯಿ ಮೇಲೆ ಗಾಳಿ ಮಾಡಿ ಹೇಳ್ತೀನಿ, ನಾನು ನಿಂದರಂಗಿಲ್ಲ, ಇದು ನನ್ನ ಕೊನೆಯ ಚುನಾವಣೆ. ನಾ ಅಪ್ಪ ಹುಟ್ಟದಾಗ ನೀವು ಮಾತು ಕೊಟ್ಟಂಗೆ ನಾ ರಾಜೀನಾಮೆ ಕೊಟ್ಟೀನಿ, ಅದು ನನ್ನ ಒಂದೊಂದು ವ್ಯವಹಾರ ಹೋಗಲಕ್ಕ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ನೀವು ನಿಂದಿರಬಾರ್ದಲ್ಲಪ್ಪ. ಇವತ್ತು MB ಪಾಟೀಲ್ ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ, ಅವನ ಮನೆ ಮುಂದೆ ನಾಯಿ ಹೆಂಗೆ ಹೋಗಿ ನಿಂತಿದ್ದೀನಿ, ಅಧ್ಯಕ್ಷ ಆಗ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಾದ್ರೆ MB ಪಾಟೀಲ್ ಮನೆ ಮುಂದೆ ನಾಯಿ ಹೆಂಗೆ ನಿಂತ, ಮನೆ ಮುಂದೆ ನಾಯಿ ಹೆಂಗೆ ನಿಂತವ ನೀವು? ಇವತ್ತು ಅವ್ರ ಬಗ್ಗೆನೇ ಮಾತಾಡ್ತಾನೆ. ಏ ಪಕ್ಷ ಶುದ್ಧ ಅಂತ ನಾನು ಓದ್ತೀನಿ, ಪಕ್ಷ ಬೇಕು, ನಾವು ಪಕ್ಷಕ್ಕೆ ಅನ್ಯಾಯ ಮಾಡಿ ತಾಯಿ ದೋಣಿ ಮಾಡ್ದಂಗೆ. BR ಪಾಟೀಲ್ ಕಾಂಗ್ರೆಸ್ ನಿಂತರ ರವಿ ಪಾಟೀಲ್ ಎಲೆಕ್ಷನ್ ಮಾಡ್ಯಾರ, ಇವ BG ಪಾಟೀಲ್ ಕಾಂಗ್ರೆಸ್ ನಿಂತರ ಇವ ಕಾಂಗ್ರೆಸ್ದಾಗ ಇದ್ದವನೇ ಇವ ರವಿ ಪಾಟೀಲ್ ಎಲೆಕ್ಷನ್ ಮಾಡ್ಯಾರ. ಮತ್ತು ಮಂದಿಗೆ ಯಾಕೆ ಮಾತಾಡ್ತಾರಪ್ಪ ನೀ? ಅದಕ್ಕೆ ನೀವೆಲ್ಲರೂ ಮುಂದಿನ ಸಲ ವ್ಯಕ್ತಿ ನೋಡ್ರಿ, ಜಾತಿ ನೀತಿ ಯಾವುದೂ ಬೇಡ. ಇವತ್ತು ನಾವು ನಿಮ್ಮ ಆಶೀರ್ವಾದ, ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರೆ ಇಲ್ಲಿ ಊರಾಗ ಎಂತಂಥ ಕೆಲಸ ಆಗ್ಯಾವ, 4 ಗುಡಿಗಳು ಮಾಡೀನಿ, ಹಳ್ಳಗಳಿಗೆ ನೀರು ಇದ್ದಿದ್ದಲ್ಲ ಚಕಡಾಮ್ ಕಟ್ಸೀನಿ, ರಸ್ತೆಗಳು ಮಾಡಿಸಿದೆವು, ಮತ್ತು ಎಲ್ಲ ಹಾದಿ ಹೋಗುವ ಹೊಲಗಳಿಗೆ ಎಲ್ಲ ಕಡೆ ಕಂಟಿ ಕಚ್ಚಿದೆವು, ಗರ್ಸೊಗಿಸಿದೆವು. ನಾಳೆಗೆ
ಮುಂಬರುವ ಚುನಾವಣೆ ಒಳಗೆ ಒಂದು ವೇಳೆ ನಾನು ಸ್ಪರ್ಧೆ ಮಾಡೋನಿದ್ದೀನಿ ಬಿಜೆಪಿ ವತಿಯಿಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಒಂದು ವೇಳೆ ನನಗೆ ಟಿಕೆಟ್ ಸಿಕ್ತು ಅಂದ್ರೆ ಎಟ್ಟೊತ್ತಿದ್ರು ಶಿವೇಶ್ವರನ ಆಶೀರ್ವಾದ ನನಗದ ಗೆಲುವು ಖಚಿತ ಅದ ಅದಕ್ಕೆ ನಿಮ್ಮ ಆಶೀರ್ವಾದ ಮಾಡ್ರಿ ಜೇರ್ನ ಎಮ್ ಎಲ್ ಎ ಆದ್ರೆ ಆಶೀರ್ವಾದದಿಂದ ಇಡೀ ನಿಮ್ಮ ಊರಾಗ ನಮ್ಮ ಊರಾಗ ಎಷ್ಟು ಹೊಲಗಳು ಅದಾವ ಎಷ್ಟು ಹಾದಿ ಅದಾವ ಈಗ ಹಂಗ ಸಾಲುಟಿಗೆ ಸಿರ್ಸಾಡ ಇದು ಡಾಂಬಾರ್ ರೋಡೆ ಸಾಲುಟಿಗೆ ಗೊರ್ನಾಳ ಇದು ಡಾಂಬಾರ್ ರೋಡೆ ಎಷ್ಟು ತೋಟಕ್ಕೆ ಪ್ರತಿಯೊಬ್ಬರು ಹೊಲಕ್ಕೆ ಹೋಗ ಡಾಂಬಾರ್ ರೋಡ್ ಮಾಡ್ತೀನಿ ದಯಮಾಡಿ ಎಲ್ಲರೂ ಯಾರು ಜಾತಿ ನೀತಿ ಏನೂ ಅನ್ಬೇಡ್ರಿ ಇಲ್ಲಿ ತನ ಹೆಂಗೆ ಆಶೀರ್ವಾದ ಮಾಡ್ಕೊತ ಬಂದಿರಿ ಹಂಗೆ ಮಾಡ್ರಿ ಅವನ್ನೆಲ್ಲ ಟಿಕೆಟ್ ಸಿಕ್ಕ್ರ ಸಿಗಿಲ್ಲ ಅಂದ್ರೂ ನಮ್ಮ ಬಿಜೆಪಿ ಪಕ್ಷ ಯಾರು ನಿಂದಿರ್ತಾರ ಅವ್ರಿಗೆ ಆಶೀರ್ವಾದ ಮಾಡೋನು ಮತ್ತೆ ತಂದು ಹೆಂಗೆ ಕೆಲಸ ಮಾಡ್ಸೋಡ್ರಿ ಹಂಗೆ ಕೆಲಸ ಮಾಡ್ಸೋಳ ತಾಕತ್ ನನಗದ ಮಾಡ್ತೀನಿ ದಯಮಾಡಿ ಎಲ್ಲರೂ ನೀವು ಬರೀ ಸುಮ್ ಬಂದು ಸುಮ್ಮ ಕೂತು ಬರ್ರಿ ಯಾವುದೇ ಮೀಟಿಂಗ್ಗೆ ಬಂದ್ರಿ ಅಂದ್ರೆ ಅಲ್ಲಿ ಏನು ತಪ್ಪು ಒಪ್ಪಳವ ನಿಮಗೆ ಇಲ್ಲಿ ಬಂದಾಗ ಅವ್ರು ಸರಿಯಾಗಿ ನಡ್ಕೋತಾರೋ ಇಲ್ಲೋ ಈ ಹೇಳಾಗ ನೀವು ಯಾಕೆ ತಿಳ್ತು ಬರ್ರಿ ಯಾಕಂದ್ರೆ ನೀವು ಬಂದಾಗ ಇಲ್ಲಿ ಇಲ್ಲಿ ಕೆಲಸ ಮಾಡೋ ನೌಕರದವ್ರು ಇರ್ತಾರೆ ಅವ್ರು ನಿಮಗೆ ಮಾನ್ಯತೆ ಕೊಡೋಂಗಿಲ್ಲ ಯಾಕಂದ್ರೆ ಮಾತಿರ್ತಾರೆ ಆಯಾಗ ನೀವು ಪ್ರಸ್ತಾವ ಮಾಡಬೇಕು ನಾವು ಬಂದಾಗ ನಮಗೆ ಹೆಂಗಿಲ್ಲಿ ಮರ್ಯಾದೆ ಕೊಟ್ಟಿಲ್ಲರಿ ನಮ್ಗೆ ಸರಿಯಾಗಿ ನಡ್ಕೊಂಡಿಲ್ಲ ಅಂತೇಳಿ ಅದು ಕೇಳಕ್ಕೆ ಬರ್ತಾರೆ ನೀವು ಸುಮ್ ಬಂದು ಸುಮ್ ಕೂತಾದ್ರೆ ಅಂದ್ರೆ ಅದೇನು ತಗೋಬೇಕು ಹೇಳ್ರಿ ಬಂದನು ಪ್ರಶ್ನೆ ಹೆಂಗೆ ದಯಾನಂದ ಸ್ವಾಮಿ ಕೇಳಿದ್ರು ಹಂಗೆ ನಿಮಗೆ ಏನು ಅನಿಸಿಕೆ ಕೇಳಬೇಕು ಬಂದಾಗ ಸುಮ್ ಸುಮ್ ಕೂತು ಸುಮ್ ಹೋಗ್ಬೇಡ ದಯಮಾಡಿ ಅಂದ್ರೀಗ ನೀವು ಕೇಳೋದ್ರಿಂದ ನಾ ಮಾಡಿದ ತಪ್ಪು ಏನದ ನನಗೆ ಅರಿವಾತದ ನೀವು ಯಾರು ಕೇಳಿದ್ರೆ ನಾ ತಪ್ಪು ಮಾಡ್ಕೊತ ಹೋಗ್ಬಿಡ್ತೀನಿ ಇದರ ಕೊಟ್ಟ ಪ್ರಶ್ನೆ